ರಾಜ್ಯದಲ್ಲಿ ತಿರಂಗ ಪಾಲಿಟಿಕ್ಸ್ ಬೇಕಾ ಕಾಂಗ್ರೆಸ್ನಿಂದ ಈ ಹಿಂದೆ ಮೇಕೆದಾಟು ಪಾದಯಾತ್ರೆ ಅಂತ ಆಯ್ತು ಪಾದಯಾತ್ರೆ ಸಕ್ಸಸ್ ಆದರೂ ಕೂಡ ಯೋಜನೆಯಲ್ಲಿ ಬಂತು ಯೋಜನೆ ಏನಾದರೂ ಆಯ್ತಾ ಸಕ್ಸಸ್ ಆಯ್ತಾ ಈ ಮಧ್ಯೆ ರಾಜ್ಯದಲ್ಲಿ ಇನ್ನೂ ವರುಣಾರ್ಪಟ ಕಡಿಮೆ ಆಗಿಲ್ಲ ಮಳೆ ಹಾನಿ ಪ್ರದೇಶದ ಜನರ ಕಷ್ಟ ಕೇಳೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಈ ಮಧ್ಯೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದಾರೆ ಪಾದಯಾತ್ರೆ ಮಾಡುವಲ್ಲಿ ಮಾತ್ರ ಡಿ ಕೆ ಶಿ ಬ್ಯುಸಿಯಾಗಿದ್ದಾರೆ ಅದನ್ನು ಬಿಟ್ಟರೆ ಒಂದು ಸಣ್ಣ ಕೆಲಸನೂ ಅವ್ರು ಮಾಡ್ತಾ ಇಲ್ಲ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸವನ್ನು ಮರೆತು ಬಿಟ್ಟಿದ್ದಾರೆ ನೋಡಿ ನಮ್ಮಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಕ್ಕೆ ಅಷ್ಟೇ ಜವಾಬ್ದಾರಿ ಇದೆ ಏನಾದರೂ ಜಂಟಿ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಒಂದು ಪಾರ್ಲಿಮೆಂಟರಿ ಅಕೇಶನ್ಸ್ ಅಂತ ಕರಿತೀವಿ ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕ ಅಂದರೆ ಮುಖ್ಯಮಂತ್ರಿಗೆ ಎಷ್ಟು ಸ್ಥಾನ ಇದೆಯೋ ವಿರೋಧ ಪಕ್ಷದ ನಾಯಕರು ಅಥವಾ ವಿರೋಧ ಪಕ್ಷಕ್ಕೆ ಅಷ್ಟೇ ಸ್ಥಾನಮಾನ ಇದೆ ನಮ್ಮ ಸಂವಿಧಾನ ಮಾಡಿದಂಥವರು ಕೂಡ ಅದೇ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಯಾಕೆಂದರೆ ಆಡಳಿತ ಪಕ್ಷವನ್ನು ಎಚ್ಚರಿಸೋದಕ್ಕೆ ವಿರೋಧ ಪಕ್ಷ ಬೇಕೇ ಬೇಕು ಅದಕ್ಕೂ ಅಂಥದ್ದೇ ಮಹತ್ವ ಬೇಕು ಗೌರವ ಬೇಕು ಅಂಥೇಳಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆದರೆ ನೀವು ಮಾಡ್ತಾ ಇರೋದೇನು ಸರ್ಕಾರದ ವಿರುದ್ಧ ಧ್ವನಿ ಎತ್ತದೆ ಸೈಲೆಂಟಾಗಿ ಕೂತಿದ್ದೀರಿ ಆಡಳಿತ ವಿರೋಧ ಪಕ್ಷದವರ ಜನಸಾಮಾನ್ಯರ ಗೋಳನ್ನು ಕೇಳ್ತಾನೇ ಇಲ್ಲ ನೀವು ಹಾಸನ ಜಿಲ್ಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಇಲ್ಲಿವರೆಗೆ ರಸ್ತೆಗಳು ಕೊಚ್ಚಿ ಹೋಗಿದ್ದಾವೆ ಜಮೀನುಗಳಿಗೆ ನೀರು ನುಗ್ಗಿದೆ ಲಕ್ಷಾಂತರ ರೈತರು ಸಂಕಷ್ಟದಲ್ಲಿದ್ದರೂ ಕೂಡ ಜನಪ್ರತಿನಿಧಿಗಳು ಸೈಲೆಂಟ್ ಆಗಿದ್ದಾರೆ ಸರ್ಕಾರ ಸಚಿವರು ಅಧಿಕಾರಿಗಳು ವಿಸಿಟ್ಗೆ ಮಾತ್ರ ಸೀಮಿತರಾದ್ರೆ ಹಾಗಾದರೆ ಡಿ ಕೆ ಜಿ ಸಾಹೇಬ್ರೆ ನೀವು ಏಕೆ ಮನೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇಲ್ಲ ಯಾಕೆ ಕಾರಣ ಏನು ಜನರ ಸಂಕಷ್ಟವನ್ನು ಡಿ ಕೆ ಜಿ ಕುಮಾರ್ ಯಾಕೆ ಕೇಳ್ತಾ ಇಲ್ಲ ಜನರ ಕಷ್ಟಕ್ಕಿಂತ ಪಾದಯಾತ್ರೆ ಮುಖ್ಯವಾಯಿತಾ ನಿಮಗೆ ಹಾಂ ಪದೇ ಪದೇ ಪಾದಯಾತ್ರೆಗಳು ಪದೇ ಪದೇ ಪಾದಯಾತ್ರೆಗಳನ್ನ ಅಂದರೆ ಬಿಟ್ಟರೆ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ನೀವು ಪ್ರಕಾಶ್ ಇದ್ರ ಬಗ್ಗೆ ಹೆಚ್ಚಿನ ಅನ್ನು ಕೊಡ್ತಾ ಹೋಗ್ತಾರೆ ಪ್ರಕಾಶ್ ನಾವು ನೋಡಿದ್ವಿ ಕೇವಲ ಒಂದು ಒಂದು ವರ್ಷದಲ್ಲೇ ಮೂರ್ನಾಲ್ಕು ಪಾದಯಾತ್ರೆಗಳನ್ನು ಕಂಡುಬಿಟ್ವಿ ನಾವು ಅದು ಇನ್ನೇನು ಚುನಾವಣಾ ವರ್ಷ ಈಗ ಪಾದಯಾತ್ರೆಗಳ ಈ ಸೀಸನ್ ಹೆಚ್ಚಾಗಿದೆ ಎಲ್ಲೆಲ್ಲಿ ನೆರೆಪೀಡಿತ ಪ್ರದೇಶಗಳಿದ್ದಾವೋ ಆ ಪ್ರದೇಶಗಳಿಗೆ ಹೇಗೂ ಸರ್ಕಾರ ವಿಸಿಟ್ ಮಾಡ್ತಾ ಇಲ್ಲ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಸರ್ಕಾರವನ್ನು ಎಚ್ಚರಿಸಬೇಕಾದಂಥ ವಿರೋಧ ಪಕ್ಷಗಳು ಕೂಡ ಹೀಗೆ ಮಾಡ್ತಾಯಿದೆ ಡಿ ಕೆ ಶಿವಕುಮಾರ್ ಅವರ ಇಂಟೆನ್ಷನ್ ಆದರೂ ಏನು ಕೇವಲ ಆಡಳಿತ ಮಾತ್ರನಾ ಕೇವಲ ಅಧಿಕಾರ ಮಾತ್ರನಾ ಪ್ರಕಾಶ್ ವಾಸದೆ ಒಂದು ಕಡೆ ಮೇಕೆದಾಟು ಪಾದಯಾತ್ರೆ ಮುಗಿದೋಯ್ತು ಸಿದ್ದರಾಮೋತ್ಸವ ಕಾರ್ಯಕ್ರಮವು ಕೂಡ ಆಗೋಯ್ತು ಈಗ ಮತ್ತೊಂದು ರಾಜ್ಯದಲ್ಲಿ ಶುರುವಾಗಿರ್ತಕ್ಕಂಥದ್ದು ಪಾದಯಾತ್ರೆ ಪಾಲಿಟಿಕ್ಸು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಪಾದಯಾತ್ರೆ ಪಾಲಿಟಿಕ್ಸ್ ಸಾಕಷ್ಟು ಭರ್ಜರಿ ತಯಾರಿ ಮಾಡ್ಕೊಂಡು ಸಾಕಷ್ಟು ಈಗಾಗಲೇ ನಿನ್ನೆಯಿಂದ ಕೂಡ ಹಾಸನ ಜಿಲ್ಲೆಯಲ್ಲಿ ಶುರುವಾಗಿದೆ ಒಂದು ಕಡೆ ಮಳೆ ತನ್ನ ಅಬ್ಬರವನ್ನು ಮುಂದುವರಿಸಿರ್ತಕ್ಕಂಥದ್ದು ಸಾವಿರಾರು ಮನೆಗಳು ಈಗಾಗಲೇ ನೆಲಸಮ ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ ಇನ್ನೊಂದು ಕಡೆ ರಸ್ತೆಗಳು ಕೊಚ್ಚೋಗಿದೆ ಮನೆಗಳು ಬಿದ್ದೋಗಿದೆ ಅದ್ರ ಜೊತೆಗೆ ಕೆರೆ ಕಟ್ಟೆಗಳು ಒಡೆದು ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಈಗಾಗ್ಲೇ ಸರ್ಕಾರದವರು ಉಸ್ತುವಾರಿ ಸಚಿವರು ಏನಿದ್ದಾರೆ ಒಂದ್ ಕಡೆ ಬರ್ತಾರೆ ವಿಸಿಟ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾರೆ ಅವ್ರಿಗೊಂದಿಷ್ಟು ಮನೆಗಳಿಗೆ ಫೋಟೋ ತೆಗೆದುಕೊಳ್ಳಿ ಆಯ್ತು ಅವ್ರಿಗೆ ಪರಿಹಾರ ಕೊಟ್ಬಿಡ್ತಿವಿ ಅಂತ ಆದ್ರೆ ವಿರೋಧ ಪಕ್ಷದವರು ಮಾಡಬೇಕಾಗಿರುವಂತಹ ಕೆಲಸ ಏನು ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಅವರೇ ಕೂಡ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಸರ್ಕಾರವನ್ನು ಎಚ್ಚರಗೊಳಿಸಬೇಕಾದವರು ಅವರೇ ಇಲ್ಲಿನ ಉಸ್ತುವಾರಿಯನ್ನು ಕೂಡ ಅವರ ಸ್ವತಃ ಅವರ ತಮ್ಮ ಡಿ ಕೆ ಸುರೇಶ್ ಕೂಡ ಹಾಸನ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ವಹಿಸ್ಕೊಂಡಿರುವಂಥದ್ದು ಯಾಕೆ ಮಳೆ ಪ್ರದೇಶಕ್ಕೆ ಭೇಟಿ ಇಲ್ಲ ಅವರು ಕೇವಲ ಪಾದಯಾತ್ರೆ ಮಾಡಿ ಅನ್ನುವ ಸೂಚನೆಯನ್ನು ಏನಾದ್ರು ಕೊಟ್ಟಿದಾರಾ ಅವರ ನಾಯಕರುಗಳಿಗೆ ಇಲ್ಲಿನ ಸ್ಥಳೀಯ ನಾಯಕರುಗಳಿಗೆ ಆ ಸ್ಥಳೀಯ ನಾಯಕರುಗಳು ನಿನ್ನೆಯಿಂದ ಪಾದಯಾತ್ರೆ ಆರಂಭ ಮಾಡಿದ್ದಾರೆ ಆದರೆ ಕೆಲವು ಮನೆಗಳಿಗೂ ಕೂಡ ವಿಸಿಟ್ ಮಾಡಿದ್ರು ಅಂದ್ರೆ ಮನೆ ಬಿದ್ದೋದಂತಹ ಸಂದರ್ಭದಲ್ಲಿ ಕೆಲವೊಂದು ಮನೆಗಳಿಗೋದ್ರು ಪರಿಹಾರ ಕೊಟ್ಟರು ಅಷ್ಟನ್ನ ಬಿಟ್ರೆ ಆದರೆ ದೊಡ್ಡ ಮಟ್ಟದ ನಾಯಕರು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದಂತಹ ನಾಯಕರು ಯಾಕೆ ನೀವು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ನಾವು ಫೈ ಮಾಡ್ತಾ ಇಲ್ಲ ನಾಡಿನ ಜನರು ಮಾಡ್ತಾ ಇರುವಂಥದ್ದು ಹಾಸನ ಜಿಲ್ಲೆಯ ಜನರು ಕೂಡ ಈಗಾಗ್ಲೇ ಮಾಡ್ತಾ ಇದ್ದಾರೆ ಕಡೆ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗಿದ್ಯಾ ಮಳೆಹಾನಿ ಪ್ರದೇಶಕ್ಕೆ ಕೇವಲ ಕಂದಾಯ ಸಚಿವರು ಒಂದ್ಸಲ ಹಾಸನ ಜಿಲ್ಲೆಗೆ ಬಂದರು ಹೋದರು ಅಷ್ಟೇನೆ ಸಾಕಷ್ಟು ನಾವು ಮಳೆ ವರದಿಯನ್ನು ಸಾಕಷ್ಟು ಮಾಡ್ತಾ ಇದ್ದೀವಿ ಆದರೆ ಯಾರು ಕೂಡ ಎಚ್ಚೆತ್ಕೊಳ್ಳುವಂತಹ ಮುನ್ಸೂಚನೆ ಇಲ್ಲ ಅವರು ಸಿಎಂ ಬದಲಾವಣೆ ಆಗುತ್ತೆ ಅನ್ನುವ ವಿಚಾರವನ್ನು ಮುಂದಿಟ್ಕೊಂಡು ಈಗಾಗಲೇ ಟ್ವೀಟ್ಗಳು ಶುರುವಾಗಿರ್ತಕ್ಕಂಥದ್ದು ಅದು ಒಂದು ಕಡೆ ಆದ್ರೆ ಇದನ್ನ ಮಳೆ ಹಾನಿ ಪ್ರದೇಶವನ್ನ ಸರ್ಕಾರದ ಸಮಸ್ಯೆಗಳನ್ನ ತಿಳುವಳಿಕೆ ಹೇಳಬೇಕಾಗಿರುವಂತವ್ರು ಎಚ್ಚರ ಎಚ್ಚರಿಕೆ ವಹಿಸುವಂತವರು ಎಚ್ಚರ ಮಾಡುವಂತವ್ರು ಸರ್ಕಾರವನ್ನ ಎಚ್ಚರಿಸಬೇಕು ಈ ಥರ ಸಮಸ್ಯೆ ಆಗಿದೆ ನೀವು ಯಾಕೆ ಮಾಡ್ತಾ ಇಲ್ಲ ಅವ್ರು ಮಾಡ್ತಾರೆ ಲ್ಲ ಅಂತಂದ್ರೆ ಅವ್ರು ಹೋಗಿ ಮಾಡಬೇಕು ಯಾರು ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿದ್ದಾರೆ ಒಂದು ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಸಾಕಷ್ಟು ಚಿಕ್ಕಮಗಳೂರು ಭಾಗದಲ್ಲಿ ಹಾನಿಯಾಗಿದೆ ಹಾಸನದಲ್ಲೂ ಹಾನಿಯಾಗಿದೆ ಇಂತಹ ಸಂದರ್ಭದಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ಬೇಕಿತ್ತ ಅನ್ನುವ ಪ್ರಶ್ನೆಗಳು ಕೂಡ ಸಹಜವಾಗಿ ಸಾರ್ವಜನಿಕರಲ್ಲಿ ಈಗಾಗಲೇ ಮೂಡ್ತಾ ಇರುವಂಥದ್ದು ಹಾಗಾಗಿ ಸಾವಿರಾರು ಮನೆಗಳು ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಕುಸಿತವಾಗಿರ್ತಕ್ಕಂಥದ್ದು ಜೊತೆಗೆ ಐನೂರು ಕೋಟಿಯಷ್ಟು ನಷ್ಟ ಆಗಿದೆ ಅನ್ನುವ ಅಂದಾಜನ್ನು ಜಿಲ್ಲಾಡಳಿತ ಈಗಾಗಲೇ ಮಾಡಿದೆ ಆ ಐನೂರು ಕೋಟಿ ಬಿಡುಗಡೆ ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಸ್ವತಃ ಕಂದಾಯ ಸಚಿವರು ಕೊಟ್ಟಿದ್ರು ಆದರೆ ಅದು ಬಿಡುಗಡೆ ಯಾವಾಗ ಅವರಿಗೆ ಬರೋದು ಯಾವಾಗ ಇವರು ಕೇವಲ ಪಾದಯಾತ್ರೆ ಮೇಕೆದಾಟು ಸಿದ್ದರಾಮೋತ್ಸವ ಈ ತರದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮುಂದಾದ್ರೆ ಜನರ ಸಂಕಷ್ಟಕ್ಕೆ ವಿರೋಧ ಪಕ್ಷದವರು ಏನು ಮಾಡಬೇಕು ಅನ್ನುವ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಹಾಸನದಲ್ಲಿ ಹಾಸನ ಆಗಿರ್ಬೋದು ಸಕಲೇಶಪುರ ಆಗಿರ್ಬೋದು ಅರ್ಕಲ್ಗೋಡ್ ಆಗಿರ್ಬೋದು ಈಗಾಗಲೇ ಪಾದಯಾತ್ರೆ ಪಾದಯಾತ್ರೆ ಆರಂಭವಾಗಿದೆ ಇವತ್ತು ಒಂದು ದಿವಸ ಅವ್ರಿಗೆ ರೆಸ್ಟ್ ಕೂಡ ಇರುವಂತದ್ದು ಮತ್ತೆ ನಾಳೆ ಪಾದಯಾತ್ರೆ ಆರಂಭ ಮಾಡ್ತಾರೆ ಆದರೆ ಸರ್ಕಾರವನ್ನು ಕಿವಿ ಹಿಂಡಬೇಕಾದಂತಹ ಬೇಕಾದಂತಹ ಈಗಾಗಲೇ ಕಾಂಗ್ರೆಸ್ನವರು ಮಾಡ್ತಾ ಇಲ್ಲ ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇಲ್ಲ ಮಾಡ್ಬೇಕಿತ್ತು ಯಾಕೆ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗ್ಲೇ ಉದ್ಭವ ಆಗಿದೆ ಒಟ್ಟಾರೆ ಈ ಪಾದಯಾತ್ರೆ ಪಾಲಿಟಿಕ್ಸ್ ಬೇಕಿತ್ತ ಅನ್ನುವ ಪ್ರಶ್ನೆ ಹಾಸನ ಜಿಲ್ಲೆಯಾದ್ಯಂತ ಶುರುವಾಗಿರ್ತಕ್ಕಂಥದ್ದು ಯು ಪ್ರಕಾಶ್